ಬೊಮ್ಮನಹಳ್ಳಿಯ ಅರಕೆರೆ ವಾರ್ಡಿನಲ್ಲಿ ಅಭಿವೃದ್ಧಿಯೇ ಮೂಲ ಮಂತ್ರವೆಂದು ನಂಬಿರುವ ಜನ ಮೆಚ್ಚಿದ ಕಾರ್ಪೊರೇಟರ್ ಭಾಗ್ಯಲಕ್ಷ್ಮಿ ಮುರಳಿ ಹಾಗೂ ಮುರಳಿ ಇಂದು ವಾರ್ಡಿನಲ್ಲಿ ಹುತಾತ್ಮರಾದ ದೇಶ ಕಾಯುವ ದೇವರುಗಳಿಗೆ ಮಣ್ಣಿನ ದೀಪ ಹಚ್ಚುವ ಮೂಲಕ ನೂರಾರು ಜನರು ಸಂತಾಪ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಮುರಳಿರವರು ಕೇಂದ್ರ ಸರ್ಕಾರ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಹೇಳಿದರು. ನಮ್ಮ ದೇಶಾದ್ಯಂತ ಭಾಳ ದುಃಖ ಮತ್ತು ಶೋಕದಲ್ಲಿರುವಂಥದ್ದು. ಯಾಕಂದರೆ ಇವತ್ತಿನ ದಿವಸ 44 ಕುಟುಂಬಗಳು ಭಾಳ ದುಃಖದಾಗಿದ್ದಾರೆ. ಹಾಗಾಗಿ ಅವ್ರ ಕುಟುಂಬ ಬೇರೆ ಅಲ್ಲ, ನಮ್ಮ ಕುಟುಂಬ ಬೇರೆ ಅಲ್ಲ, ಅವ್ರಿಗಾಗಿರೋ ದುಃಖನೇ ನಮಗೂ ಆಗ್ತಾಯಿದೆ. ಹಾಗಾಗಿ ನಮ್ಮ ಒಂದು ದೇಶದಲ್ಲಿ ಈ ಕಾನೂನು ಅಡೆತಡೆಗಳಿಂದ ಇವೆಲ್ಲ ಆಗ್ತಾಯಿದೆ. ಮತ್ತು ನಮ್ಮ ಒಳಗಡೆ ಇರೋ ಒಂದು ಪಾಲಿಟಿಕ್ಸು ನಮ್ಮಲ್ಲಿರೋ ಅಂತ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ ಅಂದರೆ, ಹುತಾತ್ಮರು ಇವತ್ತು ಏನು ನಮ್ಮ ಯೋಧರು ಇವತ್ತಿನ ದಿವಸ ವೀರಮರಣ ಹೊಂದಿದ್ದಾರೆ, ಅವ್ರದ್ದು ಯಾಕೆ ಆಯಿತು ಅಂದರೆ ಅದಾಗೋ ಕಾರಣಗಳು ಅಲ್ಲಿನ ಕಾಶ್ಮೀರಲ್ಲಿ ಶ್ರೀನಗರಲ್ಲಿರೋಂಥ ಲೋಕಲ್ ಪರ್ಸನ್ಸ್ ಇದ್ದಾರೆ. ಅವರು ಇವತ್ತಿನ ದಿವಸ ಅದು ಅಷ್ಟೊಂದು ದೊಡ್ಡ ಆಕ್ಸಿಡೆಂಟ್ ಆಗಬೇಕಾದ್ರೆ ಅಲ್ಲಿನ ಜನ ಸಪೋರ್ಟ್ ಇಲ್ದಾರೆ. ಯಾಕಂದರೆ ನಾನು ಸುಮಾರು ಸತಿ ಶ್ರೀನಗರ ಹೋಗಿದ್ದೀನಿ, ಒಂದು 10-15 ಸತಿ ಶ್ರೀನಗರ ಹೋದಾಗಲೂ ನಾನು ನೋಡಿದ್ದೀನಿ, ಅಲ್ಲಿನ 90% ಜನ ಅವರು ಸ್ಥಳೀಯರು, ಅಲ್ಲಿರುವಂಥ ಸ್ಥಳೀಯರು ವಾಸ ಮಾಡ್ತಾ ಇರೋ 90% ಜನ ಎಲ್ಲ ಪಾಕಿಸ್ತಾನಿ ಸಪೋರ್ಟ್ಗಳಿದ್ದಾರೆ. ಅವ್ರ ಮೇಲ್ನೋಟಕ್ಕೆ ಹಂಗಿದ್ದಾರೆ. ಅವರಿಗೆ ನಮ್ಮ ಕಟ್ಟುವಂಥ ಒಂದು ಟ್ಯಾಕ್ಸ್ ಆಗಿರ್ಬೋದು, ನಾವು ಕಟ್ತಾ ಇರೋವಂಥ ಒಂದು ಇದರಿಂದ ಅವ್ರಿಗೆ ಸಬ್ಸಿಡಿಗಳಿದ್ದಾವೆ, ಎಲ್ಲ ಇದ್ದಾವೆ, ಅದನ್ನು ಮೊದಲನೇದಾಗಿ ಕಿತ್ತಾಕಬೇಕು. ಅಲ್ಲಿ ಯಾರೇ ಆಗಿರಲಿ ದೇಶ ವಿರುದ್ಧವಾಗಿ ಮಾತಾಡೋರಿಗೆ ಅಂಥವ್ರನ್ನ ಬಹಿಷ್ಕಾರ ಮಾಡೋದು ಮತ್ತು ಕೇಸ್ ಹಾಕೋದು ಅವೆಲ್ಲ ಇಡಬಾರ್ದು. ಅವ್ರಿಗೆ ಶೂಟ್ ಮಾಡಿಸಬೇಕು. ಬೇರೆ ಮುಸ್ಲಿಂ ಕಂಟ್ರಿಯಲ್ಲೇ ನಾನು ಕಂಡಂಗೆ ಈ ಯಾವುದೋ ಒಂದು ಅಮ್ಮನ ಯಾವುದೋ ಒಂದು ಕಂಟ್ರಿಯಲ್ಲಿ ಪಾಪ ಅವ್ರ ಫ್ಯಾಮಿಲಿ ನಡ್ಕೊಂಡು ಹೋಗ್ತಾ ಇರ್ತಿದ್ದ, ಅಮ್ಮ ಬುರ್ಕಾ ಹಿಂಗೆ ತೆಗೆದು ಸ್ವಲ್ಪ ಆಚೆ ನೋಡೋಷ್ಟೊತ್ತಿಗೆ ಅಲ್ಲಿ ಟಕ್ಕಂತ ಹಿಡ್ಕೊಂಡು ಪೊಲೀಸ್ ಗೌರ್ಮೆಂಟೇ ಹಿಡ್ಕೊಂಡು ನೀನು ಯಾಕೆ ಓಪನ್ ಮಾಡಿದೆ ಅಂತ ಅವ್ರ ಫ್ಯಾಮಿಲಿ ಮುಂದೆ ಶೂಟ್ ಮಾಡ್ತಾರೆ ಅಮ್ಮನಿಗೆ. ಯಾಕಂದರೆ ನಿಮ್ಗೆ ಆವಾಗಲೇ ವಾಟ್ಸಪ್ಗಳಲ್ಲೆಲ್ಲ ಅದು ಬಂದಿದೆ ಆಲ್ರೆಡಿ ಶೂಟ್ ಮಾಡೋವಂಥದ್ದು. ಅವ್ರ ದೇಶದಲ್ಲೇ ಅವ್ರಿಗೆ ಕಾನೂನಿದೆ, ನಮ್ಮ ದೇಶದಲ್ಲಿ ನಮಗೆ ಕಾನೂನಿಲ್ವಾ? ಈ ರಾಜಕೀಯದವ್ರದ್ದು ಏನಾಗ್ತಾ ಇದೆ ಅಂದರೆ ಅಲ್ಲಿನೇ ಇದ್ದಾರೆ, ಅಲ್ಲಿ CRPFನವ್ರು ಇವಾಗ ಕೊಟ್ಟಿದ್ದಾರೆ, ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಅಲ್ಲಿರೋ ಮಿನಿಸ್ಟ್ರಿಗಳಿಗೆ, ಅಲ್ಲಿರೋ ಎಲ್ಲ ಯಾರ್ಯಾರಿಗೋ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಸುಮ್ಮನೆ ಮನೆಯಲ್ಲಿ ದೇಶ ವಿರೋಧ ಮಾತಾಡೋರಿಗೆಲ್ಲ ಚಿನ್ನ ಮಿಲ್ಟ್ರಿ ಕೊಟ್ಟಿದ್ದಾರೆ. ನಮ್ಮ ದುಡ್ಡುಗಳಲ್ಲಿ ಪಾಪ ಮಿಲ್ಟ್ರಿ ಅವ್ರಿಗೆ ಕೊಟ್ಟು ಅವ್ರಿಗೆ ಸಪೋರ್ಟಾಗಿ ಅವ್ರಿಗೆ ಕಾವಲುಕಾರನಾಗಿ ಇಟ್ಟಿದ್ದಾರೆ. ಯಾಕೆ ಕೊಡಬೇಕು ಅವ್ರಿಗೆ? ಅವನು ಬರಲಿ ಧೈರ್ಯವಾಗಿದ್ದರೆ ಅವನೊಬ್ಬನೇ ಓಡಾಡಲಿ ಅಲ್ಲಿ ಕಾಶ್ಮೀರಲ್ಲಿ, ಅವನೊಬ್ಬನೇ ಓಡಾಡಲಿ ಶ್ರೀನಗರದಲ್ಲಿ. ಅವ್ರಿಗೆಲ್ಲ ಕೊಡೋವಂಥದ್ದನ್ನು ತೆಗಿಬೇಕು ಫಸ್ಟು. ಯಾವಾಗ ನಿಮ್ಮ ಅಲ್ಲಿ ಶ್ರೀನಗರದಲ್ಲಿ ದೇಶಕ್ಕೆ ವಿರುದ್ಧವಾಗಿ ಮಾತಾಡೋವನಿಗೂ ಕೊಟ್ಟಿದ್ದಾರೆ, ಅವನ್ಯಾವನು ಒಬ್ಬ ದೇಶಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ, ಅವನ ಹಿಂದೆ 5-6 ಜನ ಮಿಲ್ಟ್ರಿ ಬಸ್ ಕೊಟ್ಟಿದ್ದಾರೆ ಅವನಿಗೆ. ಯಾಕೆ ಕೊಡಬೇಕು? ಯಾಕಂಥವ್ರಿಗೆಲ್ಲ ಬೆಳೆಸ್ಬೇಕು? ಹೀಗಾಗಿ ಇಂಥದ್ದೆಲ್ಲ ಆಗೋವರೆಗೂ ಮತ್ತು ಆ ಸ್ಥಳೀಯರಲ್ಲಿ ಅಲ್ಲಿ ಲೋಕಲಲ್ಲಿ ಏನಿದೆಯೋ ಅವರು ಒಳಗಡೆ ನುಸುಳಬೇಕಾದ್ರೆ ಒಬ್ಬರೋ ಇಬ್ಬರೋ ಇಲ್ಲ 20-50 ಜನ ಬರ್ಬೋದು, ಆದರೆ ಅವ್ರೇನು ಲೆಕ್ಕಕ್ಕಿಲ್ಲ ನಮ್ಮ ದೇಶದ ಒಂದು ಮುಂದೆ. ಆದರೆ ಅಲ್ಲಿನ ಸ್ಥಳೀಯರು ಮಾಡೋದ್ರಿಂದ ಇವಾಗ ನಮ್ಮ ಮನೆಯಲ್ಲೇ ಕಳ್ತನ ಮಾಡಬೇಕಾದ್ರೆ ನಾವು ಬೇರೆಯೆಲ್ಲ ಹುಡುಕಿದ್ರೆ ಪ್ರಯೋಜನ ಏನು? ಅಲ್ಲಿರೋ ಸ್ಥಳೀಯರನ್ನ ಫಸ್ಟು ಬಂದೋಬಸ್ತ್ ಮಾಡಬೇಕು. ಅಲ್ಲಿ ಸ್ಥಳೀಯರಲ್ಲಿ ಯಾರೇ ಆಗಿರಲಿ ಅವ್ರು ಸಪೋರ್ಟ್ ಮಾಡಿದವ್ರನ್ನ ಹಿಡಿದು ಕೇಸು ಕಂಪ್ಲೇಂಟು ಕೋರ್ಟು ಮಾಡಬಾರ್ದು, ಶೂಟ್ ಮಾಡಿ ಬಿಸಾಕಬೇಕು. ಹಾಗಾಗಿ ಪಾಪ ಇವಾಗ ಆಗಿರೋ ಅಂತ ನಮ್ಮ ಏನು ನಮ್ಮ KM ದೊಡ್ಡಿಯ ಆ ಗುರು ಅವರು ಇದ್ದಾರೆ, ಪಾಪ ಇವತ್ತಿನ ದಿವಸ ನಮಗೊಂದು ಬೇಜಾರು ಏನಾಗುತ್ತೆ ಅಂದರೆ ಅವ್ರಿಗೆ ಪಾಪ ಅಲ್ಲಿ ಮಣ್ಣು ಮಾಡಲಿಕ್ಕೆ ಜಾಗ ಇಲ್ಲ ಅವ್ರ ಫ್ಯಾಮಿಲಿಯಲ್ಲಿ. ಅಷ್ಟೊಂದು ಬಡ ಒಬ್ಬೊಂದು ಕುಟುಂಬದವನು ನಮ್ಮ ದೇಶಕ್ಕೋಸ್ಕರವಾಗಿ ನಾವೆಲ್ಲ ಇಲ್ಲಿ ದುಡ್ಡುಗಳಿಟ್ಕೊಂಡು ಕಾರುಗಳಿಟ್ಕೊಂಡು ಮಜಾ ಮಾಡ್ಕೊಂಡು ಓಡಾಡ್ಕೊಂಡಿದ್ದೀವಿ, ನಮ್ಮ ಕಾವಲುಗಾರನಾಗಿ ಬಾರ್ಡ್ರಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ಅವನಿಗೆ ಒಂದು ದೊಡ್ಡ ಸಲ್ಯೂಟ್ ಹೊಡಬೇಕು. ಮತ್ತು ಅವನಿಗೆ ಏನು ಗೌರವ ಸಲ್ಲಬೇಕು ನಮ್ಮ ಪಬ್ಲಿಕ್ಕು ಏನೇ ಆಗಿರಲಿ ಅವ್ರಿಗೆ ಗೌರವ ಸಲ್ಲಿಸೋದು. ಇವತ್ತಲ್ಲ ಒಬ್ಬ ಇವಾಗ ಸತ್ತಿರೋ ಸೈನಿಕರಿಗೆ ಗೌರವ ಸಲ್ಲಿಸ್ತಾ ಇದ್ದೀವಿ, ಅದೇ ಥರ ಇವಾಗ ಕಾಪಾಡ್ತಾ ಇದ್ದಾರಲ್ಲ ನಮ್ಮನ್ನು, ಅವ್ರಿಗೂ ಪ್ರತಿಯೊಬ್ಬರೂ ದೇಶದಲ್ಲಿ ಪ್ರತಿಯೊಬ್ಬರೂ ಗೌರವ ಸಲ್ಲಿಸ್ಬೇಕು. ಭಾರತ ಮಾತಾ ಕೀ ಜೈ. ಈ ದಿನ ನಮ್ಮ 44 ಯೋಧರು ವೀರಮರಣ ಹೊಂದಿರೋದ್ರಿಂದ ನಮಗೆಲ್ಲರಿಗೂ ತುಂಬ ದುಃಖ. ಏಕೆಂದರೆ ಅವರು ಇವತ್ತು ನಮ್ಮ ಮನೆ ಫ್ಯಾಮಿಲಿ ಇದ್ದಂಗೆ, ಯಾಕಂದರೆ ನಮ್ಮ ದೇಶಕ್ಕೆ ಹೋರಾಡ್ತಾ ಇರೋರು ನಮ್ಮ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದ್ದಾರೆ. ನಾವೆಲ್ಲ ಒಟ್ಟಾಗಿ ಅವ್ರಿಗೆ ನಾವು ಆದಷ್ಟು ಸಪೋರ್ಟ್ ಮಾಡೋಣ ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ. ಮತ್ತು ನಮ್ಮ ದೇಶದ ವಿರುದ್ಧವಾಗಿ ಯಾರು ಕೂಗೆತ್ತುತ್ತಾರೋ ಅವ್ರನ್ನ ನಿಜವಾಗ್ಲೂ ಅವ್ರಿಗೆ ಸರ್ವನಾಶ ಮಾಡಬೇಕು. ಯಾಕಂದರೆ ಈಗಲಿಂದ ಮಾಡಿಲ್ಲ ಅಂದರೆ ಮುಂದೆ ನಮಗೆ ನಮ್ಮ ಜನಾಂಗಕ್ಕೆ ಎಲ್ಲನೂ ತುಂಬ ತೊಂದರೆ ಪಡೋವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಮುಂದೆ ನಾವು ನಮ್ಮ ಭಾರತಾಂಬೆಗೆ ಯಾರು ನೋವುಂಟು ಮಾಡ್ತಾರೆ, ನಮ್ಮ ಯೋಧರಿಗೆ ಯಾರು ನೋವುಂಟು ಮಾಡ್ತಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ತೀನಿ. ಮತ್ತು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ನಾವು ಆದಷ್ಟು ನಾವು ಎಲ್ಲರೂ ಅವ್ರ ಕೈ ಜೋಡಿಸಿ ಅವ್ರ ಜೊತೆ ಒಂದಾಗಿರೋಣ ಅಂತ ನಾನು ಕೇಳ್ಕೊಳ್ತೀನಿ. ದೇಶಕ್ಕೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು, ಒಂದು ದುರ್ಘಟನೆ, ದುಃಖಕರ ಸಂಘಟನೆ ಇದು. ಯೋಧ ಅಂದಮೇಲೆ ಒಂದು ಅವ್ರಿಗೆ ಸಿಗೋ ಅವ್ರಿಗೆ ನಾವು
ದೇಶದಲ್ಲಿ ಎಲ್ಲರಿಗಿಂತ ಅತಿ ಗೌರವ ಕೊಡಬೇಕಾದ್ದು ನಮ್ಮ ಯೋಧರಿಗೆ. ಯಾಕಂದರೆ ಅವರು ನಮ್ಮ ದೇಶ ಕಾಯ್ತಾ ಇದ್ದಾರೆ, ನಾವು ಇಷ್ಟು ಚೆನ್ನಾಗಿದ್ದೀವಿ, ಸುರಕ್ಷಿತವಾಗಿದ್ದೀವಿ ಅಂದರೆ ಅವ್ರು ಗಡಿ ಕಾಯ್ತಾ ಇದ್ದಾರೆ ಆದ್ದರಿಂದ ಅಂತ ಹೇಳ್ಬೋದು. ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಒಂದೇ ಒಂದೇ ಒಂದೇ.